ಅಧ್ಯಕ್ಷ ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರ ಬೈಕ್ ಕೆಲಸ ಮಾಡಿ. ದಯವಿಟ್ಟು ನೋಡಿ, ಆಯ್ತು, ಸರ್ಕಾರ ಉತ್ತರ ಕೊಡಿ. ಒಂದ್ ನಿಮಿಷ ಅಧ್ಯಕ್ಷರೇ, ಒಂದ್ ನಿಮಿಷ ಆಯ್ತು, ಒಬ್ರು ಮಾತಾಡ್ಲಿ. ದಯವಿಟ್ಟು ಅಧ್ಯಕ್ಷರೇ, ನಾವು ಅವರು ಸ್ವಲ್ಪ ಉದ್ದೇಶಪೂರ್ವಕವಾಗಿ ಪ್ರಚೋದನಾತ್ಮಕವಾಗಿ ಮಾತಾಡಿದ್ರು ಕೂಡ ಮಧ್ಯ ಪ್ರವೇಶ ಮಾಡಬಾರದು ಅಂತ ಸುಮ್ಮನೆ ಇದ್ದೇವೆ. ಆದ್ರೆ ದುರ್ಲಭ ಅವರ ಉದ್ದೇಶ, ಅವ್ರು ಮಾತಾಡ್ತಿದ್ದಾರೆ, ವಾಸ್ತವಾಂಶ ವಿಶ್ಲೇಷಣೆ ಅಲ್ಲ. ಅವ್ರು ಮಾತಾಡ್ಬೇಕು, ಅವರು ಪ್ರಚೋದನೆ ಮಾಡೋದಕ್ಕೋಸ್ಕರ ನಮ್ಮ ತಾಳ್ಮೆ ಪರಿಶೀಲನೆ ಅವರು ಮಾತಾಡಿರೋದು ನಾನು ಯಾವುದನ್ನು ಮಾತಾಡ್ತಿಲ್ಲ. ಮಾತಾಡಿದ್ದಾರೆ, ನಾನು ದಯವಿಟ್ಟು ತಾವು ಕಡತದಿಂದ ತೆಗೆಯಬೇಕು ಹಾಗೂ ಅವ್ರು ಮಾತಾಡ್ಲಿ, ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಆದ್ರೆ ವಿಷಯದ ಬಗ್ಗೆ ವಾಸ್ತವಕ್ಕೆ ಹತ್ತಿರವಾಗಿ ಏನಾದ್ರೂ ಮಾತಾಡ್ಲಿ, ನಾವು ತಾಳ್ಮೆಯಿಂದ ಕೇಳ್ತೇವೆ. ಅವ್ರದ್ದು ಒಂದೇ ಉದ್ದೇಶ, ಹೊರಗಡೆ ಸಮಾಜದಲ್ಲಿ ಗಲಾಟೆ ಮಾಡಿದ್ರೆ ಇಲ್ಲೂ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅವಕಾಶ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಆಯ್ತು, ಬಿಜೆಪಿ ಅವರ ಬೆಂಕಿ ಇಡೋದಕ್ಕೆ ಅಧ್ಯಕ್ಷರೇ ನಾವು ಚರ್ಚೆಗೆ ಸಿದ್ಧರಿದ್ದೀವಿ. ನಾವು ಆಸಿಫ್ ಸೇಠ್, ನಾವು ಯಾವ ಚರ್ಚೆಯಿಂದನೂ ಕೂಡ ಹೊರಗೆ ಹೋಗೋ ಪ್ರಶ್ನೆ ಇಲ್ಲ. ಎಲ್ಲದನ್ನು ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಸುನಿಲ್, ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ನನ್ನ ಸ್ವಾಮಿ ಅವರೇ, ಮಾನ್ಯ ಅಧ್ಯಕ್ಷೆ, ಎರಡೇ ನಿಮಿಷ ಮುಗಿಸ್ಬಿಡ್ತೇನೆ. ನಾನು ಯಾವ್ದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ ಯಾವ ಪಾರ್ಟಿ, ಯಾವ ಪಾರ್ಟಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ ಅಂದ್ರೆ ಅವತ್ತು ಈ ದೇಶದ ಬಗ್ಗೆ ಕಳಕಳಿ ಇರಲಿಲ್ಲ ಅಂತ, ಕಳಕಳಿ ಇರಲಿಲ್ಲ ಪಾರ್ಟಿ. ನಿಮ್ಮ ಇವತ್ತು ಇವರಿಗೆ ಸತ್ಯ ಇವರಿಗೆ ಅಧ್ಯಕ್ಷರೇ, ಯಾಕೆ ರಾಜಕೀಯಕ್ಕೆ ಬಳಸ್ತಾರೆ. ಅಧ್ಯಕ್ಷರೇ, ಉದ್ದೇಶ ಏನ್ ಇವ್ರದು? ಈಗ ಸೋಲ್ಜರ್ಸ್ ಎಲ್ಲಿ? ನಾನು ಹೇಳ್ತೀನಿ, ಈಗ ಒಂದ್ ಸೆಕೆಂಡ್, ಈಗ ಅಲ್ಲ, ನೀವು ಒಂದ್ ಸೆಕೆಂಡ್ ಅಧ್ಯಕ್ಷರೇ, ನಾನು ತಮ್ಮಲ್ಲಿ ಮನವಿ ಮಾಡೋದು, ತಾವು ಅವರಿಗೆ ಯಾವ ವಿಷಯಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಮಾತಾಡ್ಲಿ. ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು, 40 ಜನ ಸತ್ತವರಿಗೆ ಕಾರಣ ಯಾರು, ಕಾರಣ ಯಾರು ಅಂತ ಹೇಳಕ್ಕಾಗಿಲ್ಲ. ಆಯ್ತು, ನಿಮ್ಮ ಅಯೋಗ್ಯ ಸರ್ಕಾರ, ನಿಮಗೆ ಯಾರು ಕಾರಣ ಮಾಡಿದ್ದು ಅಂತ ಸರಿಗ ಯೋಗ್ಯತೆ ಇಲ್ಲ ನಿಮಗೆ. ನೀವು ಈಗ ಮುಂದುವರಿಸಬೇಕು, ಇದನ್ನು ಪರಿಹಾರ ಆಗ್ಬೇಕು. ಅಯೋಗ್ಯರು ಇವರು, ಆಯ್ತು, ಅಯೋಗ್ಯ ಸರ್ಕಾರ ಸರಿಗ ಅನಿಸೀಗ ಅಯೋಗ್ಯ ಅಯೋಗ್ಯ ಅಯೋಗ್ಯ. ಅವ್ರು ಈಗ ಹೇಳ್ತೇನೆ, ನಿಮಗೆ ಮತ್ತೆ ಹೇಳ್ತೇನೆ, ಮಾಡ್ತಾರೆ.
ನೀವು ಸರ್ಕಾರದಲ್ಲಿ ಇದ್ದೀರಿ, ಕೂತ್ಕೊಳ್ಳಿ ಪ್ರತಿಪಕ್ಷ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷ. ಒಂದು ನಿಮಿಷ ಆಯ್ತು ರವಿ, ಬಸಂತ ಕೂತ್ಕೊಳ್ಳಿ. ಆಯ್ತು ಬಸ್ ಕೂತ್ಕೊಳ್ಳಿ ಅಧ್ಯಕ್ಷ. ಆನಂದ್ ಅಧ್ಯಕ್ಷ, ಆನಂದ್ ಅಧ್ಯಕ್ಷ, ಈ ಘಟನೆ ಆದ್ರೂ ಕೂಡ ಇಲ್ಲಿಯ ತನಕ ಆರೋಪಿಗಳನ್ನು ಬಂಧಿಸಲಿಲ್ಲ. ಅವರು ಅಯೋಗ್ಯರು, ಅವರು ಅಯೋಗ್ಯರು. ಆಯ್ತು, ಇಲ್ಲಿಯ ತನಕ ಬಂಧನ ಆಗಿಲ್ಲ, ಅದಕ್ಕೆ ಅವರು ಅಯೋಗ್ಯರು. ಈಗ ಯಾರು ಅಯೋಗ್ಯರು? ಈಗ